ಹಾಯ್ ಹಲೋ ಗೈಸ್, ಎಲ್ಲರಿಗೂ ಕಲಬೆರವ ಗೇಮಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ದಯವಿಟ್ಟು ಮೆಸೇಜ್ ಮಾಡಬೇಡಿ ಅಂತ ಅಂದರು ಮಾಡ್ತೀರಾ ಗೈಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮೆಸೇಜ್ ಮಾಡಿದ್ರು ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ನಾನೇನಿಲ್ಲ ಗೈಸ್, ಎಲ್ಲರ ಪೂರ್ತಿ ಇದು ಮಾಡ್ತೀನಿ ಅಷ್ಟೇ, ಬ್ಲಾಕ್ ಮಾಡ್ತೀನಿ ಅಷ್ಟೇ. ವಾಟ್ ಲೈವ್ ಸ್ಟ್ರೀಮಿಂಗಲ್ಲಿ ಏನಾದರೂ ನೀವು ಮೆಸೇಜ್ ಮಾಡಿದ್ರೆ. ಓಕೆ ಗೈಸ್, ಇಲ್ಲಿ ಫಸ್ಟ್ ಮೆಸೇಜ್ ಯಾರು ಹಾಕಿದ್ದಾರೆ ನೋಡೋಣ. 6:35, 6:35, 6:35. ಓಕೆ, ಇಲ್ಲಿ ಸಿ ಎಸ್ ಅಶೋಕ ಫ್ಯಾಮಿಲಿಯವರು ಫಸ್ಟ್ ಲೈಕ್ ಹಾಕಿದ್ದಾರೆ. ಓಕೆ, ವೆಲ್ಕಮ್. ಓಕೆ ಗೈಸ್, ರೂಮ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಹೇಳಿದೆ ಎರಡು ಮ್ಯಾಪ್ ಇರುತ್ತೆ ಅಂತ, ಇದು ಸೆಕೆಂಡ್ ಮ್ಯಾಪ್ ಅಷ್ಟೇ ಗೈಸ್, ಇವತ್ತಿಗೆ ಎರಡೇ ಮ್ಯಾಪ್ ಇರೋದು. ಸೊ ಈ ಮ್ಯಾಪ್ ಹಾಕ್ತಿದಂಗೆ ನೆಕ್ಸ್ಟು ಇನ್ಯಾವುದೇ ಕೂಡ ಇರೋದಿಲ್ಲ, ಇವತ್ತಿಗೆ ಇದೆ ಲಾಸ್ಟ್ ಮ್ಯಾಚು. ಓಕೆ, ಹೋಗಿ ಇದೇನಿದೆ ಲಿಂಕ್ನ ಶೇರ್ ಮಾಡಿ ಬಂದ್ಬಿಡ್ತೀನಿ ಗೈಸ್. ಮಂಜು ಮಂಜುರ್ ಅಣ್ಣ ನಾನು ಅಂತ ಆಗ್ತಾಯಿದ್ರೆ ಗೈಸ್. ಓಕೆ, ಇಲ್ಲಿ ಗ್ರೂಪ್ಗೆ ಹಾಕಿ ಬಂದ್ಬಿಡ್ತೀನಿ ಫಸ್ಟಿಗೆ. ಓಕೆ ಗೈಸ್, ಐ ಡಿ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಇನ್ವೈಟ್ ಮಾಡ್ತಿಲ್ಲ ಇನ್ನೂ ಕೂಡ, ಇನ್ವೈಟ್ ಮಾಡ್ತಿದ್ದಂಗೆ ಗೈಸ್. ಐ ಡಿನ ಮತ್ತು ಪಾಸ್ವರ್ಡ್ನ ಕೂಡ ಹೇಳ್ತೀನಿ. ಹಾಂ, ಜಸ್ಟ್ 5 ಮಿನಿಟ್ಸ್ ವೆಯ್ಟ್ ಮಾಡಿ ಗೈಸ್. ಐ ಡಿ ಅವ್ರು ಇನ್ವೈಟ್ ಮಾಡ್ತಿಲ್ಲ, ಯಾಕೋ ಮೇ ಬಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಇನ್ವೈಟ್ ಮಾಡ್ತಾ ಇಲ್ಲ ಗೈಸ್. ಓಕೆ, ಇನ್ವೈಟ್ ಆಗಿದೆ ಗೈಸ್. ಓಕೆ, ಇನ್ವೈಟ್ ಮಾಡಿದ್ದಾರೆ. ಸೊ ಐ ಡಿನ ನೋಡ್ಕೊಳ್ಳಿ ಗೈಸ್, ಐ ಡಿನ ನೋಟ್ ಮಾಡ್ಕೊಳ್ಳಿ. 3738333386 ಗೈಸ್, 3738333386. ಓಕೆ ಗೈಸ್, ಇಲ್ಲಿ ಮೆಸೇಜ್ ಕೂಡ ಆಗ್ತಾಯಿದ್ದಾರೆ. ಓ ಇಸ್ ಲೀಡರ್ ನೋವು ಅಂತ ಆಗ್ತಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಆಕಾಶ್ ಗೇಮಿಂಗ್, ಹಾಯ್ ಹಾಯ್ ಎಲ್ಲರಿಗೂ, ಹಾಯ್ ಗೈಸ್, ಪ್ಲೀಸ್ ಸೇ ಕಿಶೋರ್ ಇದ್ ನೋಬ್ ಅಲ್ಲ ಗೈಸ್. ಗೈಸ್ ಸುಮ್ಮನೆ ಸುಮ್ಮನೆ ಏನೋ ಜಗಳ ಆಡ್ತೀರಾ ಗೈಸ್, ನೋಡೋಣ ಈಗ ಗೇಮ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಯಾವುದೋ ಕೂಡ ಈಗ ಹೊತ್ತಾಗ ಒಂದು ಇದು ಬಂದಿದೆ ಗೈಸ್, ಅವ್ರನ್ನೂ ಕೂಡ ನೋಡ್ಬಿಡೋಣ. ಓಕೆ, ಓಕೆ ಗೈಸ್, ಪಾಸ್ವರ್ಡ್ನ ನೋಟ್ ಮಾಡ್ಕೊಳ್ಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. 2000 ಗೈಸ್ ಪಾಸ್ವರ್ಡು, ಬೇಗ ಜಾಯ್ನ್ ಆಗಿ. ಇದೊಂದು ಲಾಸ್ಟ್ ಮ್ಯಾಚ್ ಇವತ್ತು, ಕಲಹರಿ ಮ್ಯಾಪ್ ಲಾಸ್ಟ್ ಇವತ್ತು, ಬೇಗ ಜಾಯ್ನ್ ಆಗಿ ಗೈಸ್. 2000 ಪಾಸ್ವರ್ಡು, ಸೊ ಬೇಗ ಜಾಯ್ನ್ ಆಗಿ. ಓಕೆ ಮಿಸ್ಟರ್ ಫೈಟ್, ಓಕೆ ಓಕೆ ಓಕೆ, ಬಂದರು 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 ಬಂದರು, ಪಟ 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 ಬಂದ್ಬಿಡ್ತಾರೆ ಗೈಸ್. ಫಿನಿಶ್ ಆಗೋಯ್ತು, ಕಂಪ್ಲೀಟ್ ಆಗೋಗಿದೆ ಗೈಸ್, ಇಲ್ಲಿ ಫುಲ್ ಟೀಮ್ ಕಂಪ್ಲೀಟ್ ಆಗೋಗಿದೆ. ಓಕೆ, ಗೇಮ್ ಕೂಡ ಸ್ಟಾರ್ಟ್ ಮಾಡಿ ಈಗ. ಸ್ಟಾರ್ಟ್, ಓಕೆ ಗೈಸ್, ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆಗೇ ಹೋಗಿದೆ ಗೈಸ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬಂದ್ಬಿಟ್ಟಿದ್ರೆ ಗೈಸ್, ಇಲ್ಲಿ ಟೈಮೇ ಕೊಟ್ಟಿಲ್ಲ. ಓಕೆ, ನೋಡೋಣ ಯಾರು ಭುಯ ಮಾಡ್ತಾರೆ ಅಂತೇಳಿ. 10-15 ಮಿನಿಟ್ಸಲ್ಲಿ ಮ್ಯಾಚ್ ಮುಗಿಯುತ್ತೆ. ಓಕೆ, ಮೊದಲಿಗೆ ಫೈವ್ ಟೀಮ್ ಇದೆ. ಲಾಸ್ಟ್ ಮ್ಯಾಚ್ ಬಿಎಂದಲ್ಲಿ ಎಷ್ಟರ್ ಮಿಸ್ ಆದರು, ಮಿಸ್ಟರ್ ಟೀಮ್ ಫುಲ್ ಇದೆ ಗೈಸ್, ಈಗ ಪಟೇಚರ್ ಒಬ್ಬರು ಎಕ್ಸ್ಟ್ರಾ ಬಂದಿದೆ. ಟೀಮ್ ರಾವಣದಲ್ಲಿ ಒಬ್ರು ಮಾತ್ರ ಚೇಂಜ್ ಇದೆ, ಏನಂತ ಸ್ಪೆಷಲ್ 26 ಅಂತೇಳಿ ಒಂದು ಟೀಮ್ ಬಂದಿದೆ, ಇಬ್ರು ಮಾತ್ರ ಬಂದಿದೆ. ನವಗ್ರಹ ಹೆಂಗಪ್ಪ, ನವಗ್ರಹ ಫುಲ್ ಟೀಮ್ ಬಂದಿದೆ. ಗೋಕುಲ್ ನಿಂಜ ಅವರಿದ್ದಾರೆ, ಬಟ್ ಯಾರೋ ಇದ್ದಾರೆ. ಓಕೆ ಗೈಸ್, ಮಿಕ್ದವ್ರು ಇನ್ನು ಯಾರು ಇದ್ದಾರೆ ನೋಡೋಣ. ಓಕೆ, ರಾವಣ್ ಸುದೀಪ್ ಅಂತ ಆಗ್ತಾ ಇದಾರೆ ಗೈಸ್, ಇನ್ನು ನೋಡೋಣ ಗೈಸ್. ಎಲ್ಲರನ್ನು ಫಸ್ಟ್ ಒಂದ್ಸರಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ. 45 ಆಲ್ರೆಡಿ ಬಂದಿದ್ದಾರೆ, 46 ಆಯಿತು, 47 ಆಯ್ತು, ಇನ್ನೊಬ್ಬರು ಬರಬೇಕು. 47 ಪ್ಲೇಯರ್ಸ್ ಬಂದಿದ್ದಾರೆ, ಇನ್ನೊಬ್ಬರು ಬರಬೇಕು. ಓಕೆ ಗೈಸ್, 48 ಆಗಿದೆ ಅನ್ಕೋತೀನಿ. ಓಕೆ, ನಾಗರಾವ್ ಕೊನೆಗೆ ಬಂದರು. ಓಕೆ, ಈಗ ಯಾವ್ದು ತೋರಿಸ್ತಾ ಇದೆ ಅಂತ ನೋಡ್ತೀನಿ. ಗೋಕುಲ್ ಅವ್ರದ್ದು ನೋಡ್ಬಿಡ್ತೀನಿ ಗೈಸ್. ಗೋಕುಲ್ ಅವ್ರನ್ನ ನೋಡೋದಾದ್ರೆ ಇಲ್ಲಿ
ನಿಂಜಾ ಟೀಮು ನೆಕ್ಸ್ಟು ಇದು ಕೂಡ ಗಿಲ್ಡಲ್ಲಿಲ್ಲ, ಇಂಡಿಯನ್ ಟೀಮ್ ಇದೆ, ಮತ್ತು ಮನಿ ಗ್ರೂಪ್ ಇದೆ ಒಂದು. ನೆಕ್ಸ್ಟ್ ನೋಡಿದ್ರೆ ಸಿ ಕೆ ಆರ್ ಅಶೋಕ ಟೀಮ್ ಬಂದಿದೆ ಗೈಸ್ ರೀ, ಸಿ ಕೆ ಆರ್ ಅಶೋಕ, ಸಿ ಕೆ ಆರ್ ಅಶೋಕ. ನೆಕ್ಸ್ಟ್ ಟೀಮ್ ನೋಡೋದ್ರೆ ಇಲ್ಲಿ ಟಿ ಕೆ ಕ್ಯಾಪ್ಟನ್ ಟೀಮ್ ಕನ್ನಡದಿಂದ, ಅನ್ನತ್ತ ಟೀಮ್ ಕನ್ನಡ, ಮತ್ತು ಟೀಮ್ ಕನ್ನಡ, ಟೀಮ್ ಕನ್ನಡ. ಓಕೆ ಗೈಸ್, ನಾಲ್ಕು ಕೂಡ ಟೀಮ್ ಕನ್ನಡ ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಓ ಪಿ ಚಾಂದ್ ಗಾಡ್ ಲೆವೆಲಿಂದ ಬಂದಿದ್ರು ಗೈಸ್, ಮತ್ತು ಕೊನೆ ಮೂಮೆಂಟಲ್ಲಿ ಮಿಸ್ ಆಗಿದ್ರು. ಒಳ್ಳೆ ಗೇಮ್ ಕೂಡ ಆಡಿದ್ರು ಗಾಡ್ ಲೆವೆಲ್ ಅವರು, ಎಚ್ ಎಸ್ ಅನ್ ಬ್ರೋಕನ್ ಇದ್ದಾರೆ. ಓ ತುಂಬ ಟೀಮ್ಸ್ ಬಂದಿದೆ ಗೈಸ್ ಇಲ್ಲಿ, ಗಾಡ್ ಲೆವೆಲ್ ಕೂಡ ಇದ್ದಾರೆ ಇಲ್ಲೇ. ಕಿಶಿ ಅವರು ಆಲ್ರೆಡಿ ಇಳಿದಿದ್ದಾರೆ ಟೀಮ್ ಕನ್ನಡದಿಂದ. ಕಾಲ ಭೈರವ ಅಂತ ಕೆ ಬಿ ಪ್ರಜ್ ಅವರು, ಮತ್ತು ನಾಟ್ ಹ್ಯೂಮನ್ ಅಂತ ಒಬ್ರು ಇದ್ದಾರೆ. ನೆಕ್ಸ್ಟ್ ಅಂಟಫಿಯಿಂದ ಪುನಿ ಹಂಟ್, ಶಿವ ಹಂಟ್, ಮತ್ತು ಬಾಸ್ ಎಸ್ ಸೆವೆನ್, ಮತ್ತು ಎನ್ ಕೆ ದೊಡ್ಡ ಅವ್ರು ಇದ್ದಾರೆ. ನೆಕ್ಸ್ಟ್ ಯಶ್ ಹಂಟ್, ಮತ್ತು ಎಸ್ ಜಿ ಹಂಟರ್, ಮತ್ತು ರಾಯಲ್ ಕಿರಣ್ ಇದ್ದಾರೆ. ನೆಕ್ಸ್ಟ್ ಎಫ್ ಕೆ ಜಿ ಹಂಟರ್ ಫ್ಯೂರಿಯಸ್ ಕಿಡ್ಸಿಂದ, ಫ್ಯೂರಿಯಸ್ ಕಿಡ್ಸ್ ಫುಲ್ ಟೀಮ್ ಬಂದಿದೆ ಗೈಸ್. ನಾಗರ ಹಾಗೂ ಒಬ್ಬರು ಮಾತ್ರ ಎಕ್ಸ್ಟ್ರಾ ಜಾಯ್ನ್ ಆಗಿದ್ದಾರೆ. ಓಕೆ, ಇಲ್ಲಿ ಕ್ಲಾಶ್ ಆಗೋಂಥ ಚಾನ್ಸಸ್ ತುಂಬ ಇತ್ತು, ನೋಡೋಣ. ಸಿ ಕೆ ಆರ್ ಅಶೋಕ ಟೀಮ್ ಇಳಿತಾ ಇದ್ರು, ಸೊ ಬೇರೆ ಕಡೆ ಇಳಿದಿದ್ದಾರೆ. ಟಿ ಕೆ ಕ್ಯಾಪ್ಟನ್, ಓ ಇಲ್ಲಿ ಓ ಪಿ ಚಾಂದ್ ಆಲ್ರೆಡಿ 4 ಕಿಲ್ ಆಗಿದೆ, ಮೂರು ಕೂಡ ಕಿಲ್ ಮಾಡಿದ್ರು ಗೈಸ್. ಒಂದು ಓ ಫುಲ್ ಫಿನಿಶ್ ಮಾಡಿದ್ರು ಒಂದು ಟೀಮ್ನ, ಯಾವ ಟೀಮ್ ಕಿಲ್. ಓ ಇಲ್ಲಿ ನ್ಯಾಶ್ ರಾಗ್, ರಂಜಿತ್, ತೆರಾಬಾಬ್, ಗೋಲ್ಡ್ ಗರ್ಡ ಫುಲ್ ಟೀಮ್ನ ಕ್ಲಿಯರ್ ಮಾಡಿದರೆ, ಬಟ್ ಒಬ್ಬರು ಪಾರ್ಟ್ನರ್ನ ಕಳ್ಕೊಂಡಿದ್ದಾರೆ ಗೈಸ್. ಇಲ್ಲಿ 43 ಜನ ಇದ್ದಾರೆ ಇನ್ನೂ ಕೂಡ, ಅದರಲ್ಲಿ 4-5 ಜನ, 1-4 ಜನ ಒಂದು ಟೀಮಿಂದ ಕಿಲ್ ಆದರೆ, ಇನ್ನು ಒಬ್ಬರು ಓ ಪಿ ಚಾಂದ್ ಅವರು ಈ ಟೀಮಲ್ಲಿ ಕಿಲ್ ಆಗಿದ್ದಾರೆ. ಓ ಇಲ್ಲಿ ಜಿ ಎಲ್ ಅಲ್ಟ್ರಾನವರು 3 ಕಿಲ್ ಮಾಡಿದ್ರೆ ಗೈಸ್, ಲೆವೆಲ್ 73, ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ನೆಕ್ಸ್ಟು ಕಿಶೋರು ದಿ ಸಬ್ ಅಲ್ಲಿದ್ದಾರೆ. ನೆಕ್ಸ್ಟು ಟಿ ಕೆ ಬಿ ಟೀಮ್ ಕನ್ನಡದಿಂದ ಕಾಲ ಬರವಂತ ಕೆ ಬಿ ಪ್ರಜ್ ಅವರು, ನೆನ್ ಎಚ್ ಎ ಬಿ ಡಿ ನಾಟ್ ಹ್ಯೂಮನಿಂದ ಎನ್ ಎಚ್ ಎ ಬಿ 360 ಬಂದಿದ್ದಾರೆ. ಪುನಿ ಹಂಟ್ ಮತ್ತು ಶಿವ ಹಂಟ್ ಕೂಡ ಇದ್ದಾರೆ ಇಲ್ಲೇ. ನೆಕ್ಸ್ಟ್ ಬಸ್ ಯಾಸ್ ಸೆವೆನ್ ಇದ್ದಾರೆ. ನೆಕ್ಸ್ಟ್ ಎನ್ ಕೆ ಎನ್ ಕನ್ನಡ ಎನ್ ಕೆ ಎನ್ ಗೌಡ ಅವರು ಕನ್ನಡಿಗಳಿಂದ. ರಾವಣ್ ಜಿ ಕೆ ಟೀಮ್ 4ನ ಕೇಳ್ತಾ ಇದ್ದಾರೆ, ಖಂಡಿತ ತೋರಿಸ್ತೀನಿ. ಟೀಮ್ 4 ಮೊದಲ ಮ್ಯಾಚ್ ಬಂದಿರಲಿಲ್ಲ, ಬಟ್ ಟೀಮ್ 4 ಇಲ್ಲಿ ಜೋಕರ್ ಗೈಸ್, ಎನ್ ನವಗ್ರಹ ಟೀಮು. ರಾವಣ್ ಜಿ ಕೆ ಇವರು ಕೂಡ ಇಲ್ಲಿ ಕ್ಲಾಶ್ ಆಗ್ತಾ ಇದೆ, ಕ್ಲಾಶ್ ಆಗ್ತಾ ಇದೆ, ಖಂಡಿತ ಡ್ಯಾಮೇಜ್ ಕೊಡ್ತಾ ಇದ್ದಾರೆ ಜಿ ಕೆ ಅವರು. ಗೊತ್ತಿಲ್ಲ ಎಷ್ಟು ಕೂಡ ಬಿತ್ತು ಇಲ್ಲಿ ಸುತ್ತ ಏನಿದೆ. ರಾವಣ್ ಸುದೀಪ್ ಒಂದು ಕಿಲ್ ಆಯ್ತು, ರಾವಣ್ ರಾಹುಲ್ ಇದ್ದಾರೆ. ನೆಕ್ಸ್ಟ್ ರಾವಣ್ ಮನು, ರಾವಣ್ ಜಿ ಕೆ ಅವ್ರಿಗೆ ಕೂಡ ಡ್ಯಾಮೇಜ್ ಬಿದ್ದಿದೆ. ಓ ಡ್ಯಾಮೇಜ್, ಒಳ್ಳೆ ಡ್ಯಾಮೇಜ್ ಕೂಡ ಬಿದ್ದಿದೆ, ಯಾರು ಕಿಲ್ ಅಂತ ಗೊತ್ತಾಗ್ತಿಲ್ಲ. ಅರ್ಷ್ ಬಾಸ್, ಓಕೆ ಇದು ಬೇರೆ ಟೀಮು, ಯಾವುದು ಮತ್ತೆ ಬೇರೆ ಕಿಲ್ ಆಗಿದ್ದು. ಇನ್ನು ಸಿ ಕೆ ಆರ್ ಜಾನಿ ಮಾತ್ರ ಉಳ್ಕೊಂಡಿದ್ದಾರೆ ಇಲ್ಲಿ. ಸಿ ಕೆ ಆರ್ ಟೀಮ್ ಫುಲ್, ಅಶೋಕ ಟೀಮ್ ಫುಲ್ ಕ್ಲಿಯರ್ ಆಗಿದೆ, ಕೇವಲ ಒಬ್ಬರು ಮಾತ್ರ ಉಳ್ಕೊಂಡು ಇಲ್ಲಿ ಓಡೋಗ್ತಾ ಇದ್ದಾರೆ. ಸೊ ಬದುಕೋಳ್ಕೆ. ನೆಕ್ಸ್ಟ್ ಇನ್ನು ಶಿವಾಂಡ್ ಬಾಸ್ ಇವರು ಕೂಡ ಇಲ್ಲಿದ್ದಾರೆ. ಜಿ ಎಲ್ ಅಲ್ಟ್ರಾ ಅವರು ಮತ್ತೊಂದು ಕಿಲ್ ಮಾಡಿದ್ರೆ ಇಲ್ಲಿ, ಜಿ ಎಲ್ ಅಲ್ಟ್ರಾನವರು ಮತ್ತೊಂದು ಕಿಲ್ ಫಿನಿಶ್ ಮಾಡಿದ್ರು ಇಲ್ಲಿ. ರಾವಣ್ ಮನು ಅವರು ಕಿಲ್ ಮಾಡಿದ್ರು, ರಾವಣ್ ಸುದೀಪ್, ರಾವಣ್ ಜಿ ಕೆ ಟೀಮು. ಓಕೆ, ಇಲ್ಲಿದ್ದಾರೆ ಇಲ್ಲಿದ್ದಾರೆ. ಓ ಟಿ ಕೆ ಟೀಮ್ ಫುಲ್ ಕಂಪ್ಲೀಟ್ ಆಗಿದೆ, ಕ್ಲಿಯರ್ ಆಗಿದೆ ಟಿ ಕೆ ಟೀಮು. ಆದ ಸಾಗರ್ ಒಂದು, ಪವನ್ ಕುಮಾರ್ 2 ಕಿಲ್ ಮಾಡಿದ್ದಾರೆ. ಓ ಇಲ್ಲಿ ಮಿಸ್ಟರ್ ಫೈಟು ಮಾತ್ರ ಉಳ್ಕೊಂಡಿದ್ದಾರೆ ಅನಿಸುತ್ತೆ, ಮಿಸ್ಟರ್ ಫೈಟನ್ನು ಇಲ್ಲೇ ಇದ್ದಾರೆ ಇನ್ನೂ ಕೂಡ ಕಿಲ್ ಆಗಿಲ್ಲ. ಆದ ಸಾಗರ್ ಜೋಕರ್ ನೋಡಬೇಕು ಹೊಡಿತಾರ ಅಂತೇಳಿ, ಮೇಲೇ ಇದ್ದಾರೆ ಪವನ್ ಕಿಶೋರ್. ಇಲ್ಲಿ ಒಬ್ಬರು ಮೇಲೆ ಉಳ್ಕೊಂಡಿದ್ದಾರೆ ಗೈಸ್, ಎಂ ಪಿ 40 ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಓ ಗನ್ ಕೂಡ ಚೇಂಜ್ ಮಾಡಿದ್ರು. ಓಕೆ, ಎನಿಮಿ ನೋಡ್ತಾ ಇದ್ದಾರೆ. ರಾವಣ್ ಜಿ ಕೆ 2, ಓ ಇವರು ಎರಡು ಟೀಮ್ನ ಕ್ಲಿಯರ್ ಮಾಡಿರಂಗಿದ್ದಾರೆ ಗೈಸ್, ಮೋಸ್ಟ್. ಓಕೆ, ಎರಡು ಟೀಮ್ ಕ್ಲಿಯರ್ ಆಗಿದೆ ಇಲ್ಲಿ. ಸ್ಪೀಕರ್ ಜಾನಿ ಅವರು ಒಬ್ಬರು ಮಾತ್ರ, ಬ್ರೋ ಪ್ಲೀಸ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ. ಸಾರಿ ಗೈಸ್, ಇವತ್ತು ಎರಡೇ ಮ್ಯಾಚ್ ಅಂತ ಮೊದಲೇ ಹೇಳಿದ್ದೆ, ನೆಟ್ ಇಲ್ಲ ಗೈಸ್ ಅದಕ್ಕೋಸ್ಕರ. ಓಕೆ, ಮಿಸ್ಟರ್ ಫೈಟು ರಾವಣ್ ಜಿ ಕೆ, ಮಿಸ್ಟರ್ ಫೈಟು ಓ ಡ್ಯಾಮೇಜ್ ಆಗ್ತಾ ಇದೆ, ಬಟ್ ಇಲ್ಲಿ ಹುಗ್ಗನ್ ಇರೋವರೆಗೂ ಇವ್ರನ್ನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಗೈಸ್. ಜೋಕರ್ ಅವ್ರಿಗೆ ಚಾನ್ಸ್ ಇದೆ ಮೇಲಕ್ಕೆ ಬಂದರೂ ಕೂಡ. ಅದು ಸಾಗರ್, ರೋಹಿತ್ 420 ಅವ್ರು ಇದ್ದಾರೆ. ಗ್ರೆನೇಡ್ ಇದ್ದರೆ ಖಂಡಿತ ಏನಾದರೂ ಒಂದು ಚಾನ್ಸ್ ಇರುತ್ತೆ ಅಷ್ಟೇ. ಗ್ರೆನೇಡ್ ಇಲ್ಲ ಅಂತ ಅಂದರೆ ಒಂದು ಲೆವೆಲಿಗೆ ಇವ್ರಿಗೂ ಕೂಡ ಹುಕ್ಕನ್ ಸಿಗಬೇಕಷ್ಟೇ. ಮೂರು ಜನ ಹುಡುಕಾಡ್ತಾ ಇದ್ದಾರೆ ಇಲ್ಲಿ, 4 ಜನ ಗೈಸ್, 4 ಜನ ಹುಡುಕಾಡ್ತಾ ಇದ್ದಾರೆ ಗೈಸ್.
ಏನಾದರೂ ಮಾಡ್ತಾರ ನೋಡಬೇಕು. ಜೋಕರ್ ಆದರ್ಶ್ ಸಾಗರ್ ಸುತ್ತ ಹೊಡುತ್ತಾ ಇದ್ರೆ ಹೊಡಿಯೋದಕ್ಕೋಸ್ಕರ ಅವ್ರನ್ನ, ಬಟ್ ಇವರು ಅಲ್ಲಾಡ್ತಾ ಇಲ್ಲ, ಸುತ್ತ ಕೂಡ ಕಾಯ್ತಾ ಇದಾರೆ. ಮತ್ತೆ ಇಲ್ಲಿ ಲೀಡರ್ ಬೂಮ್ ಕೂಡ ಇದ್ದಾರೆ. ಓ ಲೀಡರ್ ಬೂಮ್, ಇಲ್ಲಿ ಇವರು ಕಿಲ್ ಆಗ್ತಾರೆ ನೋಡಬೇಕು. ಲೀಡರ್ ಬೂಮ್ ಒಬ್ಬ ಒಂದ್ ಕಡೆ ಇದ್ರೆ ಇಲ್ಲಿ ಮಧ್ಯದಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಯಾರೋ ಬಂದ್ರು, ಬಂದು ಹೊಡೆದ್ರು ಗೈಸ್. ಇಲ್ಲಿ ಕ್ಲಿಯರ್ ಆಗಿದೆ, ಜಿ ಎಲ್ ರಾಕಿ ಅವರು ಕಿಲ್ ಮಾಡಿದ್ರು. ಲೀಡರ್ ಬೂಮ್ ಒಬ್ಬರೇ ಉಳ್ಕೊಂಡಿರೋದು, ಜಿ ಎಲ್ ರಾಕಿ ಅವರು ನಾಲ್ಕು ಕಿಲ್ಲು, ಫುಲ್ ಟೀಮ್ ಇದೆ ಗೈಸ್. ಇಲ್ಲಿ ರಾವಣ್ ಸುದೀಪ್ ಅವರೊಂದು ಕಿಲ್ ಮಾಡಿದ್ದಾರೆ. ಇಲ್ಲಿ ರಾವಣ್ ಸುದೀಪ್ ಮೂರನೇ ಕಿಲ್ಲು, ಇನ್ನೊಂದು ಕಿಲ್ ಕೂಡ ಇಲ್ಲಿ ಕ್ಲಾಶ್ ಆಗ್ತಾ ಇದೆ. ಮತ್ತೊಂದು ಇಲ್ಲಿ ಫ್ಯಾಬ್ ಸ್ಲೇಯರ್ ಕಿಲ್ ಆದ್ರು ಗೈಸ್, ಫ್ಯಾಬ್ ಸ್ಲೇಯರ್ ಇಲ್ಲಿ ಕಿಲ್ ಆದ್ರು. ಯಾವ ಟೀಮ್ ಅಂತ ಗೊತ್ತಾಗಿಲ್ಲ. ಸಿಕ್ಕರ್ ಜಾನಿ, ಲೀಡರ್ ಬೂಮ್, ಪವನ್ ಕಿಶೋರ್ ಟೀಮ್ ಈ ಕಡೆ ಇದ್ರೆ, ರಾವಣ್ ಟೀಮ್ ಈ ಕಡೆ ಇದ್ರೆ, ಮಿಸ್ಟರ್ ಫೈಟ್ ಟೂ ಕೂಡ ಇದಾರೆ. ಇಲ್ಲೇನೆ ನೋಡೋಣ, ಜೋಕರ್ ಆದರ್ಶ್ ಸಾಗರ್ ಪವನ್ ಮ್ಯಾಚ್ ನೋಡೋಣ ಗೈಸ್. ಟ್ರೈ ಮಾಡ್ತೀನಿ, ಯಾವುದಕ್ಕೂ ಹೇಳ್ತೀನಿ ಗೈಸ್. ಮ್ಯಾಚ್ ಆದ್ಮೇಲೆ ಆದರ್ಶ್ ಸಾಗರ್ ಅವರು ಕೂಡ ಇಲ್ಲಿ ಕಾಯ್ತಾ ಹೇಳ್ತಾ ಇದ್ರು, ನೋಡ್ತಾ ಇದಾರೆ. ಇಲ್ಲಿ ಮಿಸ್ಟರ್ ಫೈಟ್ ಏನಾದರೂ ಮಿಸ್ಟರ್ ಫೈಟನ್ನ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ರಾವಣ್ ಜಿ ಕೆ, ರಾವಣ್ ಸುದೀಪ್ ಇವತ್ತು ನಾಲ್ಕು ಕಿಲ್ಲು ಗೈಸ್. ರಾವಣ್ ರಾಹುಲ್ ಎರಡು, ರಾವಣ್ ಮನು ಎರಡು, ಜೋಕರ್ ಝೀರೋ, ಮತ್ತೆ ಆದರ್ಶ್ ಸಾಗರ್ ಒಂದು, ಪವನ್ ಕಿಶೋರ್ ಅವರು ಮೂರು, ರೋಹಿತ್ 420 ಝೀರೋ ಕಿಲ್ ಗೈಸ್. ಲೀಡರ್ ಬೂಮರ್ ಮಾತ್ರ ಉಳ್ಕೊಂಡಿದ್ದಾರೆ. ಇಲ್ಲಿ ಲೀಡರ್ ಬೂಮರ್ ಮಾತ್ರ ಉಳ್ಕೊಂಡಿದ್ದಾರೆ. ಸಿಕರ್ ಜಾನಿಯರ್ ಕೂಡ ಉಳ್ಕೊಂಡಿದ್ದಾರೆ. ಜಿ ಎಲ್ ರಿಕ್ಕಿ ಅವರು ನಾಲ್ಕು ಕಿಲ್ಲು, ಎಚ್ ಎಸ್ ಎನ್ ಬ್ರೋಕನ್ ಝೀರೋ, ಜಿ ಎಲ್ ಅಲ್ಟ್ರಾನ್ ಅವರು ಮೂರು ಕಿಲ್ಲು, ಕಿಶೋರ್ ಇನ್ನೂ ಕೂಡ ಯಾರು ಕೂಡ ಇಲ್ಲಿ, ಕೆ ಬಿ ಪ್ರಜು, ಎನ್ ಎಚ್ ಎ ಬಿ ಡಿ 360 ಯಾರು ಒಂದು ಕಿಲ್ಲು ಮಾಡಿಲ್ಲ. ಪುನಿ ಹಂಟ್, ಶಿವ ಹಂಟ್, ಸಿ ಆರ್ 7, ಎನ್ ಕೆ ಎನ್ ಗೌಡರು ಕೂಡ ಇದ್ದು ಕೂಡ ಒಂದು ಕಿಲ್ ಮಾಡಿಲ್ಲ. ಯಶ್ ಹಂಟ್, ಯುವರ್ ವಾಯ್ಸ್ ಇಸ್ ಲೋ ಅಂತ ಆಗ್ತಿದ್ರೆ. ಓಕೆ, ಈಗ ನೋಡಿ ಗೈಸ್, ನೆಕ್ಸ್ಟ್ ರಾಯಲ್ ಕಿರಣ್ ಅವರು ಇದ್ದಾರೆ. ಎಫ್ ಕೆ ಝಡ್ ಅಂಟ್ ನಾಲ್ಕು ಮಾಡಿದ್ರು ಬಟ್ ಕೆಳಗೆ ಬಿದ್ರು ಗೈಸ್, ನಾಲ್ಕು ಮಾಡಿದ್ರು ಕೂಡ ಕೆಳಗಡೆ ಬಿದ್ರು. ದೂರದಿಂದನೇ ಹೋಗ್ಬೇಕು, ಆಗೋದಿಲ್ಲ ಇಲ್ಲಾಂದ್ರೆ. ನಾಲ್ಕು ಮಾಡಿದ್ರೆ ಒಟ್ಟಿನಲ್ಲಿ, ಓ ಏನ್ ಮಾಡುತ್ತೆ ನೋಡ್ಬೇಕು, ಏನಾಗುತ್ತೆ ನೋಡ್ಬೇಕು. ಮಾಡಿದ್ರು ಎಫ್ ಕೆ ಜಿ ಹೊಡಿತಾ ಇದೆ, ಬಟ್ ಇಲ್ಲಿ ಕೆ ಬಿ ಪ್ರಜ್ ಅವರು ಕಿಲ್ ಮಾಡಿದ್ರು ಗೈಸ್. ಕೆ ಬಿ ಪ್ರಜ್ ಅವರು ಮೊದಲ ಕಿಲ್ ಮಾಡಿದ್ರೆ, ಇಲ್ಲಿ ತಮ್ಮ ಟೀಮೇಟ್ ಎನ್ ಎಚ್ ಎಫ್ ಡಿ ಕಿಲ್ ಆದರು, ಆದರೆ ಪ್ರಜ್ ಅವರು ಒಂದು ಕಿಲ್ ಮಾಡಿದ್ದಾರೆ. ಇಲ್ಲಿ ಕಿ ಶೂಟಿ ಕೆ ಐ ಬಿ ಕೂಡ ಇದ್ದಾರೆ. ಇಲ್ಲೇನೆ ಎಚ್ ಎಸ್ ಎನ್ ಬ್ರೋಕನ್, ಜಿ ಎಲ್ ಅಲ್ಟ್ರಾನ್ ಮಾತ್ರ ಇಲ್ಲಿ ಇಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. ಜಿ ಎಲ್ ರಿಕ್ಕಿ ಅವರು ಕಿಲ್ ಆದರು, ಮೇ ಬಿ ಲೀಡರ್ ಬೂಮ್ ಕಿಲ್ ಮಾಡಿದ್ರೆ ಅನ್ಕೋತೀನಿ. ಹೌದು, ಲೀಡರ್ ಬೂಮ್ ಅವರು ಒಂದು ಕಿಲ್ ಆಗಿದೆ. ಇಲ್ಲಿ ಪವನ್ ಕಿಶೋರ್ ಮೂರು ಕಿಲ್, ಜೋಕರ್ ಅವ್ರು ಕಿಲ್ ಆಗಿದ್ದಾರೆ. ಇಲ್ಲಿ ಮಿಸ್ಟರ್ ಫೈಟ್ ಝೀರೋ ಕಿಲ್ ಗೈಸ್. ಇಲ್ಲಿ ರಾವಣ್ ಜಿ ಕೆ ಎರಡು, ರಾವಣ್ ಸುದೀಪ್ ನಾಲ್ಕು, ಮತ್ತು ರಾವಣ್ ರಾಹುಲ್ ಅವರು ಎರಡು, ಮತ್ತು ರಾವಣ್ ಮನು ಅವರು ಎರಡು ಕಿಲ್ ಗೈಸ್. ನೆಕ್ಸ್ಟ್ ಸಿಕ್ಕರ್ ಜಾನಿ ಝೀರೋ ಕಿಲ್ಲು, ಎಚ್ ಎಸ್ ಎನ್ ಬ್ರೋಕನ್ ಝೀರೋ, ಜಿ ಎಲ್ ಅಲ್ಟ್ರಾನ್ ಅವರು ಝೋನಲ್ಲಿ ಇದ್ದಾರೆ ಇನ್ನೂ ಕೂಡ ಮೂರು ಕಿಲ್ಲು. ಇಲ್ಲಿ ಯಾರು ಗೊತ್ತಾಗ್ತದೆ, ಓ ಇಲ್ಲಿ ನಾಲ್ಕು ಆಗಿದ್ರೆ ಎಚ್ ಎಸ್ ಎನ್ ಬ್ರೋಕನ್ ನಾಲ್ಕು ಆಗಿದ್ದಾರೆ. ಮೆಡಿಕ್ಯುಟ್ ಕೂಡ ಹಾಕೊಂತ ಇದ್ದಾರೆ. ಇಲ್ಲಿ ಲೀಡರ್ ಬೂಮ್ ಅವರು ಕಿಲ್ ಆದ್ರು, ಬಟ್ ಎನಿಮಿ ಕೂಡ ಇವರು ಕೂಡ ಪಾರ್ಟ್ನರ್ ಕೂಡ ಕಿಲ್ ಆದ್ರು. ಲೀಡರ್ ಬೂಮ್ ಅವರು ಕಿಲ್ ಮಾಡಿದ್ರು ಲೀಡರ್ ಬೂಮ್, ಬಟ್ ಪಾರ್ಟ್ನರ್ ನ ಉಳಿಸ್ಕೊಳಕ್ ಆಗಲಿಲ್ಲ ಅಲ್ಟ್ರಾನ್ ಅವರು. ಕಿಶೋರ್ ಇದ್ರೆ ಕಿಲ್ ಆದ್ರು ಅಂತ ಆಗ್ತಿದೆ ನೋಡೋಣ ಗೈಸ್. ಓಕೆ, ಇಲ್ಲಿ ಕೆ ಬಿ ಪ್ರಜ್ ಅವರು ನಾಲ್ಕು ಆದ್ರು, ಬಟ್ ಕಿಶೋರ್ ಒಬ್ರು ಹೇಳಿದ್ರೆ ಇಲ್ಲಿ ಜೆ ಎಲ್ ಅಲ್ಟ್ರಾನ್ ಇದ್ದಾರೆ. ಕಿಶೋರ್ ಕೂಡ ಫಿನಿಶ್ ಫಿನಿಶ್ ಆಗಿದ್ರೆ ರಾವಣ್ ಸುದೀಪ್ ಇಲ್ಲಿ ರಾವಣ್ ಟೀಮ್ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ ಅವ್ರನ್ನ. ರಾವಣ್ ಜಿ ಕೆ ಎರಡು, ರಾವಣ್ ಸುದೀಪ್ ಐದು, ರಾವಣ್ ರಾಹುಲ್ ಎರಡು, ಮತ್ತು ರಾವಣ್ ಮನು ಅವರು ಮೂರು ಕಿಲ್ ಮಾಡಿದ್ದಾರೆ. ಡ್ಯಾಮೇಜ್ ಬಿತ್ತು ರಾವಣ್ ಮನು ಅವ್ರಿಗೆ, ಯಾರು ಹೊಡೋದು ಅಂತ ಗೊತ್ತಾಗಲಿಲ್ಲ. ಡ್ಯಾಮೇಜ್ ಬೀಳ್ತಾನೆ ಇದೆ, ಮೇಲಿಂದ ಹೊಡಿತಾ ಇದೆ ಇಲ್ಲಿ ರಾವಣ್. ಇಲ್ಲಿ ಮತ್ತೊಂದು ಟೀಮ್ ಬಂದಿದೆ, ಮೇ ಬಿ ಅಂಟಕ್ ಟೀಮ್ ಇರಬೇಕು ಅನ್ಕೋತೀನಿ. ಅದು
ಸಾಗರ್ ಇಲ್ಲಿದ್ರೆ ಇನ್ನ ಸಿ ಕೆ ಜಾನಿಯರ್ ಒಬ್ರೇ ಇದಾರೆ, ಜಿ ಎಲ್ ಅಲ್ಟ್ರಾನವ್ರು ಒಬ್ರೇ ಇದಾರೆ, ಪುನಿ ಹಂಟ್ ಟೀಮ್ ಕರೆಕ್ಟ್ ಗೈಸ್ ಇಲ್ಲಿ, ಎನ್ ಕೆ ಎನ್ ಗೌಡ ಮತ್ತೆ ಪುನಿ ಹಂಟ್ ಇದಾರೆ, ಫೋರ್ ಡ್ಯಾಮೇಜ್ ಕೂಡ ಕೊಡ್ತಾ ಇದಾರೆ. ಎನ್ ಕೆ ಎನ್ ಗೌಡ ಇದೆ, ಅಲ್ಲಿರೋದು ಯಾರು ಅಲ್ಲ ಗೈಸ್, ಇಲ್ಲೇ ರಾವಣ್ ಟೀಮು, ರಾವಣ್ ಟೀಮ್ ಡ್ಯಾಮೇಜ್ ಇದೆ ಅಷ್ಟೇ ಇಲ್ಲಿ ರಾವಣ್ ಸುದೀಪ್ ಅವ್ರಿಗೆ. ಇಲ್ಲಿ ಕೂಡ ಕ್ಲಾಶ್ ಆಗ್ತಾ ಇದೆ, ಒಬ್ರೆ ಗೈಸ್ ಉಳ್ಕೊಂಡಿರೋದು, ಪುನಿ ಹಂಟರ್ ಇಲ್ಲಿ ಸಪ್ರೇಟ್ ಹೋಗ್ತಾ ಇದ್ರೆ, ಎನ್ ಕೆ ಎನ್ ಗೌಡ ಕೂಡ ಕಿಲ್ ಆದ್ರು, ಯಶ್ ಹಂಟರ್ ರಾಯಲ್ ಕಿರಣ್ ಕೈಗೆ ಮೇ ಬಿ ಸಿಗಾಕೊಬೋದು, ಸಿ ಕೆ ಜಾನಿಯರು ಒಬ್ರೆ ಇದಾರೆ, ಅವ್ರ ಧೋನಿ ಬರ್ತಾ ಇದ್ರೆ, ಆದರ್ಶ್ ಸಾಗರ್ ಪವನ್ ಕಿಶೋರ್ ಇಲ್ಲಿ ಫೈ ಮಿಸ್ಟರ್ ಫೈಟ್ ಮಲ್ಕೊಂಬಿಟ್ಟಿದ್ರೆ ಇರ್ಬೇಕು. ಹೌದು ಗೈಸ್, ಮಲ್ಕೊಂಬಿಟ್ಟಿದ್ರೆ ಮಿಸ್ಟರ್ ಫೈಟ್ ಅವರು, ಯಾರು ಕಣ್ಗು ಕಾಣ್ದಂಗೆ. ರಾವಣ್ ಸುದೀಪ್ ಏಳು ಕಿಲ್ ಗೈಸ್, ರಾವಣ್ ಸುದೀಪ್ ಅವ್ರದ್ದು ಏಳು ಕಿಲ್ ಆಗಿದೆ ಇಲ್ಲಿ, ರಾವಣ್ ಸುದೀಪ್ ಏಳಾದ, ರಾವಣ್ ರಾಹುಲ್ ಎರಡು, ರಾವಣ್ ಮನೋರು ಮೂರು, ಆದರೆ ಸಾಗರ್ ಅವ್ರದ್ದು ಒಂದು ಕಿಲ್ಲು, ಪವನ್ ಕಿಶೋರ್ ನಾಲ್ಕು, ಏಳು ಕಿಲ್ ಗೈಸ್. ನೆಕ್ಸ್ಟ್ ಮ್ಯಾಚ್ ಖಂಡಿತ ಇಲ್ಲ ಗೈಸ್, ಈಗಲೇ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, 1.33 GB ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಪುನಿ ಅಂತ ಉಳ್ಕೊಂಡಿದ್ದಾರೆ, ಜಿ ಎಲ್ ಅಲ್ಟ್ರಾ ಕೂಡ ಕ್ಲಿಯರ್ ಆಗಿದ್ದಾರೆ ಗೈಸ್, ನೋಡಬೇಕು ಯಾರು ಬರ್ತಾರೆ ನಾಳೆ ಕ್ಲಾಸ್ ಸ್ಕ್ವಾಡ್ಗೆ, ನೋಡಬೇಕು ಗೈಸ್. ಇಲ್ಲಿ ಡಾರ್ಕ್ ಸಾದಿಕ್ ಟೀಮ್, ಸಾರಿ ಡಾರ್ಕ್ ಹಂಟರ್ಸ್ ಆಲ್ರೆಡಿ ಹೋಗಿದ್ದಾರೆ ಕ್ಲಾಸ್ ಸ್ಕ್ವಾಡ್ ಒಂದು ಟೀಮ್ ಆಗಿ. ಈಗ ಈ ರಾವಣ್ ಟೀಮ್ ಬರುತ್ತಾ ಅಥವಾ ಎನ್ ಜಿ ಟೀಮ್ ಬರುತ್ತಾ ಅಥವಾ ಸಿ ಕೆ ಆರ್ ಅಶೋಕ ಟೀಮ್ ಬರುತ್ತಾ, ಇಲ್ಲಾಂದ್ರೆ ರಾಯಲ್ ಕಿರಣ್ ಮತ್ತು ಏಷ್ಯನ್ ಟೀಮ್ ಬರುತ್ತಾ, ನೋಡಬೇಕು ಗೈಸ್. ಈಗ ಇರೋದ್ರಲ್ಲಿ ಸ್ಟ್ರಾಂಗ್ ಅಂತ ನೋಡೋದ್ರೆ ರಾವಣ್ ಟೀಮ್ ಮತ್ತು ಟೀಮ್ ರಾವಣ್ ಮತ್ತು ಎನ್ ಜಿ ಟೀಮ್ ಇದೆ, ಯಾರು ಬೇಕಾದ್ರೂ ಬರ್ಬೋದು ಗೆಲ್ಬೋದು, ತುಂಬ ಎರಡು ಟೀಮು ಸ್ಟ್ರಾಂಗ್ ಇದೆ ಗೈಸ್. ಬಟ್ ಇವ್ರು ಒಂದು ಕಡೆ ಅವರೊಂದು ಕಡೆ ಇದ್ದಾರೆ, ಕಮಾಂಡ್ ಪೋಸ್ಟ್ ಹತ್ರ ಇವರಿದ್ರೆ, ಓ ಇಲ್ಲ ಗೈಸ್ ಇವರು ಕೂಡ ಹತ್ರದಲ್ಲೇ ಇದ್ದಾರೆ, ಸಾರಿ ಯಾವ ಡೆಡ್ ಆಪೋಸಿಟ್ ಇದ್ದಾರೆ ಗೈಸ್ ಇಬ್ಬರು ಕೂಡ. ಸಿಕ್ಕರ್ ಜಾನಿ ಅವ್ರು ಇದ್ದಾರೆ, ಮಿಸ್ಟರ್ ಫೈಟ್ ಅವಾಗಿಂದ, ಓ ಮಿಸ್ಟರ್ ಫೈಟ್ ಕೂಡ ಕಿಲ್ ಆಗಿದ್ದಾರೆ ಗೈಸ್, ಅವರು ಕೂಡ ಕ್ಲಿಯರ್ ಆಗಿದ್ದಾರೆ. ಸಿಕ್ಕರ್ ಜಾನಿ ಅವರು ಒಬ್ಬರೇ ಇದ್ದಾರೆ ಇಲ್ಲಿ, ಪುನಿ ಹಂಟ್ ಅವರು ಒಬ್ಬರೇ, ಓ ಹಂಟ್ ಅವ್ರು ಈಗ ಒಂದು ಕಿಲ್ ಮಾಡಿದ್ದಾರೆ, ಯಶ್ ಹಂಟ್ ಓಕೆ, ಮೇ ಬಿ ಪುನಿ ಹಂಟ್ ಅವರು ಈಗ ಮಿಸ್ಟರ್ ಫೈಟ್ನ ಕಿಲ್ ಮಾಡಿರಬೇಕು. ರಾಯಲ್ ಕಿರಣ್ ಅವ್ರು ಕೂಡ ಇದ್ದಾರೆ ಇಲ್ಲೇ, ಸಿ ಕೆ ಆರ್ ಜಾನಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜಾನಿ ಅವರು ಝೋನ್ ಇಯರ್ ಇದ್ದಾರೆ ಗೈಸ್, ಸೊ ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಪುನಿ ಹಂಟ್ ಅವರು ಅವರು ಕೂಡ ಝೋನ್ ಇಯರ್ ಇಲ್ಲ, ಆದರೆ ಪ್ರಾಬ್ಲಮ್ ಆಗುತ್ತೆ, ಝೋನ್ಗೆ ಹೋಗಲೇಬೇಕು ಬ್ರೋ. ಡೈಲಿ ಕ್ಲಾಸ್ ಸ್ಕ್ವಾಡ್ ಮ್ಯಾಚ್ ವಿಲ್ ಬಿ ದೇರ್ ಅಂತ ಆಗ್ತಿದ್ರೆ ಗೈಸ್, ಇನ್ಮೇಲೆ ಡೈಲಿ ಅದೇ ಥರ ಮಾಡ್ತೀನಿ ಗೈಸ್, ಸ್ಕ್ವಾಡ್ ಮ್ಯಾಚ್ ಇರುತ್ತೆ, ಎರಡು ಸ್ಕ್ವಾಡ್ ವಾರ್ನ ಆಡ್ತೀನಿ. ಸೊ ಇವತ್ತು ಸ್ಕ್ವಾಡ್ ವಾರ್ ಎರಡು ಸ್ಕ್ವಾಡಲ್ಲಿ ಭುಯ ಮಾಡಿದಂಥವ್ರು ನಾಳೆ ಫಸ್ಟ್ ಮ್ಯಾಚ್ ಆಡ್ತಾರೆ, ಮತ್ತೆ ನಾಳೆ ಎರಡು ಮ್ಯಾಚು ಮತ್ತೆ ಸ್ಕ್ವಾಡ್ ಆಡಿಸ್ತೀನಿ, ನಾಳೆ ಗೆದ್ದಂಥವ್ರು ನಾಡ್ದು ಆಡ್ತಾರೆ ಗೈಸ್, ಇನ್ನು ಡೈಲಿ ಅದೇ ರೀತಿ ಮಾಡ್ತೀನಿ ಗೈಸ್. ರಾಯಲ್ ಕಿರಣ್ ಮತ್ತು ಯಶ್ ಹಂಟ್ ಅವ್ರು ಇದ್ದಾರೆ, ಪುನಿ ಹಂಟ್ ಓಕೆ, ಪುನಿ ಹಂಟ್ ತಪ್ಪಿಸ್ಕೊಂಡಿದ್ದಾರೆ ಗೈಸ್ ಇಲ್ಲಿ, ಮೇ ಬಿ ಯಾರದು ಯಾರದು, ಸಿ ಕೆ ಆರ್ ಜಾನ್ ಇರಬೇಕು ಗೈಸ್, ಓಕೆ ಕರೆಕ್ಟ್ ಖಂಡಿತ ಸಿ ಕೆ ಆರ್ ಜಾನಿ ಅವರು ಉಳ್ಕೊಂಡಿದ್ದಾರೆ, ಬಟ್ ಬದುಕ್ತಾರೆ ಅನ್ನೋದೇ ಡೌಟು. ಮೇ ಬಿ ಕ್ಲಿಯರ್ ಆಗ ನೆಟ್ ಏನಾಗ್ತಾರೆ ಗೊತ್ತಿಲ್ಲ ಗೈಸ್. ಪುನಿ ಅಂಟ್ ಅವ್ರು ಒಬ್ಬರೇ ಉಳ್ಕೊಂಡಿದ್ದಾರೆ ಇಲ್ಲಿ, ಯಶ್ ಹಂಟ್ ಕ್ಲಿಯರ್ ಆಗಿ ಹೆಲ್ಮೆಟ್ ಆಗಿದ್ದಾರೆ ಗೈಸ್, ರಾಯಲ್ ಕಿರಣ್ ಅವ್ರು ಇದ್ದಾರೆ ಸರ್, ಕೊನೆ ಝೋನ್ ಇದೆ ಗೈಸ್ ಇಲ್ಲಿ, ಆದರ್ಶ್ ಸಾಗರ್ ಮತ್ತು ಪವನ್ ಕಿಶೋರ್ ಇಬ್ಬರೇ ಉಳ್ಕೊಂಡಿದ್ರೆ ಇಲ್ಲಿ, ರಾವಣ್ ಟೀಮ್ ಇದೆ ಖಂಡಿತ, ಟೀಮ್ ರಾವಣ್ ಒಂದು ಅಡ್ವಾಂಟು, ರಾವಣ್ ಮನೋರು ನಾಕ್ ಆಗಿದ್ದಾರೆ, ರಾವಣ್ ರಾಹುಲ್ ರಾವಣ್ ಸುದೀಪ್ ಆದರ್ಶ್ ಸಾಗರ್ ಅವರು ಬೇರೆ ಇಲ್ಲಿ, ಪವನ್ ಕಿಶೋರ್ ಅವರು ನಾಕ್ ಮಾಡಿದ್ದಾರೆ, ರಾವಣ್ ಸುದೀಪ್ ಅವ್ರು ಕಿಲ್ ಆದರು, ರಾವಣ್ ಸುದೀಪ್ ಅವ್ರನ್ನ ಕಿಲ್ ಮಾಡಿದ್ದಾರೆ ಇಲ್ಲಿ. ಇನ್ನು ರಾವಣ್ ಜಿ ಕೆ ಒಬ್ಬರೇ ಗೈಸ್ ಉಳ್ಕೊಂಡಿದ್ದಾರೆ, ಪವನ್ ಕಿಶೋರ್ ಐದು ಕಿಲ್ ಗೈಸ್, ಸಾಗರವರು ಮತ್ತು ಪವನ್ ಕಿಶೋರ್ ಅವರು ಉಳ್ಕೊಂಡಿದ್ದಾರೆ, ಆದರೆ ರಾವಣ್ ಟೀಮ್ ಫುಲ್ಲು ಕ್ಲಿಯರ್ ಆಗಿದೆ ಗೈಸ್. ಯಾರು ಹೊಡೆದ್ರು, ರಾಯಲ್ ಕಿರಣು ಮತ್ತು ಇಲ್ಲಿ ಸೇರ್ಕೊಂಡು ಹೊಡೆದಿದ್ದಾರೆ. ಈಗ ಇರೋದ್ರಲ್ಲಿ ಆದರ್ಶ್ ಸಾಗರ್ ಮತ್ತು ಪವನ್ ಕಿಶೋರ್ ಇದ್ದಾರೆ, ಪುನಿ ಹಂಟ್ ಇದ್ದಾರೆ, ಯಶ್ ಹಂಟ್, ಇವ್ರಿಗೂ ಕೂಡ ಈಗ ಎಲ್ಲರಿಗೂ ಚಾನ್ಸ್ ಇದೆ ಗೈಸ್, ಯಾಕಂದರೆ ಯಾರು ಕೂಡ ನಾಲ್ಕು ಜನ ಇಲ್ಲ, ಒಂದು ಟೀಮಲ್ಲಿ ಮಾತ್ರ ಈ ಇಬ್ಬರು ಇದ್ದಾರೆ, ಇನ್ನು ಬಿಟ್ಟರೆ ಇಲ್ಲಿ ಎಲ್ಲರೂ ಕೇವಲ ಒಬ್ಬೊಬ್ರು ಇದ್ದಾರೆ ಗೈಸ್. ಓಕೆ ಪವನ್ ಕಿಶೋರ್ ಆದರ್ಶ್ ಸಾಗರ್ ಇಬ್ಬರು ಕೂಡ ಜೊತೆಯಾಗಿದ್ದಾರೆ ಇಲ್ಲಿ. ಪುನಿ ಹಂಟ್ ಅವರು ಕೂಡ ಗ್ರನೇಡ್ ಹಾಕ್ತಾರೆ, ನೋಡಬೇಕು ಗ್ರನೇಡ್ ಸೆಟ್ ಮಾಡಿ ಹಾಕಿದ್ರೆ ಚೆನ್ನಾಗಿತ್ತು.
ಅವರು ಮೇಲೆ ಇಲ್ಲ ಅನ್ಕೋತೀನಿ ಯಶಾಂತ್ ಅವರು. ಓ ಇದರ ಮೇಲೆ ಗೈಸ್, ಇಲ್ಲಿ 2-2-1 ಇದ್ದಾರೆ. 2-2-1 ಇದೆ, 2-2-1. ಆದರ್ಶ್ ಸಾಗರ್ ಅವರು ಕೂಡ ಬಂದಿದ್ದಾರೆ ಝೋನ್ಗೆ ಆಲ್ರೆಡಿ. ಪುನಿ ಹಂಟ್ ಅವರು ಇದನ್ನ ಯೂಸ್ ಮಾಡ್ಕೊಂತಾರೆ ನೋಡ್ಬೇಕು. ನಾಕಾದ್ರು ಅನ್ಕೋತೀನಿ ಜಸ್ಟಲ್ಲಿ ಉಳ್ಕೊಂಡಿದ್ರೆ ಆದರ್ಶ್ ಸಾಗರ್ ಅವರು, ಪವನ್ ಕಿಶೋರ್ ಅವರು. ಸರಿ, ಪುನಿ ಹಂಟ್ ಒಬ್ಬರೇ ಇದ್ದಾರೆ, ಯಾರು ಭುಯ್ಯ ಮಾಡ್ತಾರೆ ನೋಡ್ಬೇಕು. ಈಗ ಯಶ್ ಹಂಟ್ ಕೂಡ ಇದ್ದಾರೆ, ಯಶ್ ಹಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಕಿಲ್ ಮಾಡಿದರೆ ಪುನಿ ಹಂಟ್ ಅವ್ರನ್ನ, ಭುಯ್ಯ ಯಾರು ಮಾಡ್ತಾರೆ ಗೈಸ್. ಓ ಇಲ್ಲಿ ಯಶ್ ಗೈಸ್ ಇಲ್ಲಿ ಭೂಯ ಮಾಡಿರೋದು. ಗೈಸ್ ಯಾರು ಭೂಯ ಮಾಡಿರ ದಯವಿಟ್ಟು ಎಲ್ಲ, ನಿಮ್ಮದು ಮಿಕ್ಸ್ ಟೀಮ್ ಇದೆ ಅದಕ್ಕೋಸ್ಕರ. ಸೊ ನೀವು ನಿಮ್ಮ ಸ್ಕ್ರೀನ್ಶಾಟ್ನ ತೊಗೊಂಡು ನನಗೆ ಕಳಿಸಿ ಗೈಸ್, ಅವ್ರಿಗೆ ನಾಳೆ ಟುಮಾರೋ ಐ ಡಿ ಪಾಸ್ವರ್ಡ್ನ ಕೊಡ್ತೀನಿ. ಸೊ ಯಾರು ಇದರಲ್ಲಿ ಭೂಯ ಮಾಡಿದ್ರು, ಯಶ್ ಆ್ಯಂಟ್ ಟೀಮು. ಸೊ ಇವರು ನೀವು ದಯವಿಟ್ಟು ನನಗೆ ಒಂದು ಮೆಸೇಜ್ ಹಾಕ್ಬಿಡಿ, ಮೆಸೇಜ್ ಹಾಕ್ಬಿಟ್ಟು ನನಗೆ ಹೇಳಿ ಗೈಸ್. ಓಕೆ ಸಾರಿ ಗೈಸ್, ಇದೆ ಲಾಸ್ಟ್ ಮ್ಯಾಚ್ ಇವತ್ತಿಗೆ. ಸೊ ನಾಳೆ ಮತ್ತೆ ಮಾಡೋಣ. ನಾಳೆ ಮೊದಲಿನ ಮ್ಯಾಚು ಕ್ಲಾಶ್ ಸ್ಕ್ವಾಡ್ ಇರುತ್ತೆ ಗೈಸ್, 6 ಗಂಟೆಗೆ ಎಕ್ಸಾಕ್ಟ್ ಕ್ಲಾಶ್ ಸ್ಕ್ವಾಡ್ ಇರುತ್ತೆ. ಅದಾದ ನಂತರ 2 ಸ್ಕ್ವಾಡ್ ಮ್ಯಾಚು, ಟೈಮ್ ಇದ್ದರೆ ಒಂದು ಡಿಯೋ ಅಥವಾ ಸೋಲೋ ಮ್ಯಾಚ್ನ ಮಾಡ್ತೀನಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಈಗ ರಿಜಿಸ್ಟ್ರೇಷನ್ ಕೂಡ ಇವತ್ತು 11 ಗಂಟೆಗೆ ಕ್ಲೋಸ್ ಆಗುತ್ತೆ, ಅಷ್ಟರೊಳಗಡೆ ನೀವೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಗೈಸ್. ಸೊ ನಾಳೆ ಮತ್ತೆ ರಿಜಿಸ್ಟ್ರೇಷನ್ ಕ್ಲೋಸ್ ಆದರೆ ಮತ್ತೆ ಇನ್ನು ಓಪನ್ ಮಾಡೋದಿಲ್ಲ. ಸೊ ಯಾರು ಎಷ್ಟು ಜನ ಟೀಮ್ ಬಂದಿರುತ್ತೆ ಅಷ್ಟು ಜನ. ಈಗ ಆಲ್ರೆಡಿ ಮೋಸ್ಟ್ ಆಫ್ ಆಲ್ ಒಂದು 59 to 60 members, 60 teams ಆಗಿದೆ. ಸೊ ನೈಟ್ ಒಂದು 10 teams ಆಗುತ್ತೆ ಅನ್ಕೊತೀನಿ. ಓಕೆ ಗೈಸ್, ಮತ್ತೆ ಸಿಗೋಣ ಅಂತ ಹೇಳ್ತಾ ಲೈವ್ ಸ್ಟ್ರೀಮ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚ್.